ನಮಸ್ತೆ, ಇವತ್ತು ಸೊಪ್ಪು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ಅರಿಶಿನ ನಾಟಿ ಮಾಡಿದ್ದೆ. ಆವಾಗ ಅರಿಶಿನ ಮೊಳಕೆ ಹೊಡೆಯೋಷ್ಟೊತ್ತಿಗೆ ಸೊಪ್ಪು ಬರಲಿ ಅಂತೇಳಿ ಸ್ವಲ್ಪ ಬೀಜ ಹಾಕಿದ್ದೆ. ಇದು ಇನ್ನು ಬೀಜ ಮಾಡಿ ಹಾಕಿರೋ ಸೊಪ್ಪು ನೋಡಿ, ಅರಿಶಿನ ಅಲ್ಲಲ್ಲಲ್ಲಿ ಮೊಳಕೆ ಹೊಡಿತಾ ಇದೆ. ಇನ್ನು ಇವಾಗ ಸೊಪ್ಪು ತೆಗಿದೇ ಇದ್ದರೆ ಅರಿಶಿನ ಬೆಳೆಯೋಕ್ಕೆ ಜಾಗ ಸಿಗೋಲ್ಲ. ಅದರಿಂದ ನಾನಿವಾಗ ಯಾವುದ್ಯಾವ ತುಂಬ ದೊಡ್ಡದಾಗಿದೆಯೋ ಸುಮಾರಾಗಿ ಎಲ್ಲ ಇರೋದೆಲ್ಲ ನಾನು ಬೇರೆ ಸಮೇತ ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಜಾಗ ಮಾಡಿಕೊಟ್ರೆ ಅರಿಶಿನ ಬರುತ್ತೆ. ಒಂದೊಂದು ತುಂಬ ಚಿಕ್ಕವಿರೋವು ಅದರಲ್ಲೇ ಬಿಡ್ತೀನಿ, ಇನ್ನೊಂದು ಸರಿ ಬರುತ್ತೆ. ನೋಡಿ, ಒಂದು ಒಂದು ಕಾಲು ತಿಂಗಳಿಗೆಲ್ಲ ನಮಗೆ ಸೊಪ್ಪು ಹಾರ್ವೆಸ್ಟ್ ಬಂದುಬಿಡುತ್ತೆ. ಎಷ್ಟು ಚೆನ್ನಾಗಿ ಎಷ್ಟು ಫ್ರೆಶ್ ಆಗಿದೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಬೇರೆ ಸಮೇತ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಅದು ಬೇರನ್ನು ಹಂಗೆ ಕಟ್ ಮಾಡಿ ಆ ಬ್ಯಾಗಲ್ಲಿ ನಾನು ವೇಸ್ಟ್ ಹಾಕ್ತೀವಲ್ಲ ಗಾರ್ಡನ್ ವೇಸ್ಟು, ಅದರಲ್ಲಿ ಹಾಕ್ತಾ ಇದ್ದೀನಿ. ಸೊಪ್ಪು ಸಪ್ರೇಟ್ ಇಡ್ತಾ ಇದ್ದೀನಿ. ಮಳೆ ಬಂದಿರೋದ್ರಿಂದ ಮಣ್ಣೇನಾಗಲ್ಲ, ಆ ಥರ ಬೇರ್ ಕಟ್ ಮಾಡಿ ಹಾಕ್ಬಿಟ್ರೆ ಸೊಪ್ಪು ಜಾಸ್ತಿ ತೊಳೆಯೋಷ್ಟಿರಲ್ಲ. ಒಂದು ಸರಿ ತೊಳೆದ್ರೆ ಸಾಕಾಗುತ್ತೆ. ನಾವು ಬೇರೆ ಬೇರು ಎಲ್ಲ ಸೇರಿಸಿಟ್ಟಾಗ ಮಣ್ಣು ಜಾಸ್ತಿ ಇರುತ್ತೆ, ಆಮೇಲೆ ಸೊಪ್ಪು ಜಾಸ್ತಿ 2-3 ಸರಿ ತೊಳಿಬೇಕಾಗುತ್ತೆ. ಈ ಮಳೆ ಬಂದಿರೋದಕ್ಕೆ ಸೊಪ್ಪಂತೂ ಇನ್ನೂ ಚೆನ್ನಾಗಿದೆ ನೋಡಿ. ಕೆಳಗಡೆ ಇರೋದೆಲ್ಲ ತುಂಬ ಚಿಕ್ಕ ಚಿಕ್ಕದಿದೆ, ಆ ಥರದ್ದೆಲ್ಲ ಬಿಡ್ತಿದ್ದೀನಿ. ಇವಾಗ ನಿಮಗೆ ಅರಿಶಿನದ ಗಿಡ ಕಾಣ್ಬೋದು, ಒಂದು ಚೆನ್ನಾಗಿ ಬಂದಿದ್ದಾವೆ, ಇನ್ನೂ ಚಿಕ್ಕ ಚಿಕ್ಕ ಮೊಳಕೆ ಬಂದಿದ್ದಾವೆ ಅವು. ಇದು ನಾನು ಅರಿಶಿನ ಇದು ಸಾರಿ ಈ ಸೊಪ್ಪು ನಾನು ಒಂದೇ ಒಂದು ಬಂದಿದೆ ಅಂತ ಒಂದು ಮಾತ್ರ ಬೀಜಕ್ಕೆ ಬಿಟ್ಕೊಂಡು ಹಾಕಿರೋದು. ಸ್ವಲ್ಪ ಬೀಜ ಸೇವ್ ಮಾಡಿದ್ದೀನಿ. ಬೀಜ ಸೇವ್ ಮಾಡಿ ಬೀಜ ಮಾಡಿದಾಗ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಉದುರಿಸಿರೋ ಸೊಪ್ಪೇ ಇವಾಗ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು. ಒಂದು ಗಿಡದಿಂದ ಸೊಪ್ಪು ಹಾರ್ವೆಸ್ಟ್ ಬೀಜ ಮಾಡ್ಕೊಂಡ್ರೆ ಸುಮಾರು ಒಂದು 5-6 ಸರಿ ನಮಗೆ ಬೇಕಾದಷ್ಟು ಸರಿ ಸೊಪ್ಪು ಬೆಳೆಸ್ಕೋಬೋದು. ಅದರಿಂದ ಒಂದೇ ಒಂದು ಗಿಡ ಬಿಟ್ಕೊಂಡ್ರೆ ಸಾಕಾಗುತ್ತೆ, ಯಾವುದೇ ಸೊಪ್ಪಾಗಲಿ. ನಾನು ರೆಡ್ಡು ಅಷ್ಟೇ, ಗ್ರೀನು ಇನ್ನೂ ಹಾಕಿಲ್ಲ. ಅದನ್ನು ಹಾಕ್ಬಿಟ್ಟು ಇದು ಮಾಡಬೇಕು. ಸೊಪ್ಪು ಎಲ್ಲ ಒಟ್ಟಿಗೆ ಬಂದುಬಿಟ್ರೆ ನಮಗೆ ಇದಾಗಲ್ಲ. ಇದನ್ನು ಇವತ್ತು ತುಂಬ ಬಂದಿದೆ, ಲಾಸ್ಟಲ್ಲಿ ನೋಡ್ತೀನಿ. ಅದು ಒಂದು ಸರಿ ಮಾಡಿ ಇನ್ನೊಂದು ಚೂರು ಮಿಕ್ಕಿದೆ, ಇನ್ನೂ ಅರ್ಧ ಇದೆ. ಅದನ್ನು ನಾನು ಪರ್ಮೆಂಟೆಡ್ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಲೇಟಾಗಿ ಬೆಳೆಯೋ ಗಿಡಗಳಿಗೆ ಅದು ಸೊಪ್ಪಿಂದು ಚೆನ್ನಾಗಿರುತ್ತೆ. ಅದನ್ನು ಮಾಡೋದು ವಿಡಿಯೋ ಮಾಡಿ ಅಂದರೆ ನಾನು ಮಾಡಿದ್ದು ಓಡಿಸ್ತೀನಿ, ಸೊಪ್ಪಿಂದು ಪರ್ಮೆಂಟೆಡ್ ಜ್ಯೂಸ್ ಮಾಡೋದು. ನಾನು ಅದನ್ನು ಮಾಡ್ತಾಯಿದ್ದೀನಿ ನೆಕ್ಸ್ಟು, ಯಾಕೆಂದರೆ ತುಂಬ ಜಾಸ್ತಿ ಇದೆ. ನೆಕ್ಸ್ಟ್ ಇನ್ನೊಂದು 15 ದಿನಕ್ಕೆಲ್ಲ ಮತ್ತೆ ನಾವು ಚಿಕ್ಕದಾಗಿ ಬಿಟ್ಟಿರೋ ಸೊಪ್ಪು ನಮಗೆ ಬಂದುಬಿಡುತ್ತೆ ಹಾರ್ವೆಸ್ಟಿಗೆ. ಅದಕ್ಕೆ ಅರ್ಧ ಪಲ್ಯ ಮಾಡಿಬಿಟ್ಟು ಅರ್ಧ ನಾನು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರ ವಿಡಿಯೋ ಬೇಕಾದ್ರೆ ನೀವು ಶೇರ್ ಮಾಡಿ ಅಂದರೆ ನಾನು ಮಾಡ್ತೀನಿ. ಯಾಕೆಂದರೆ ಮೊದಲೊಂದು ಸರಿ ಬೀಜ ಬಂದಿರೋ ಸೊಪ್ಪಿಲ್ಲ ನಾನು ರೆಡ್ದು ಮಾಡಿದ್ದೆ, ಮತ್ತೆ ಮಾಡೋದು ಆವಾಗ ಎಷ್ಟೋ ಜನ ಬಂದಿರಲ್ಲ ಅಲ್ವಾ. ಇವಾಗ ಹೊಸದಾಗೆ ಆ್ಯಡ್ ಆಗಿರೋರೆಲ್ಲ ಗೊತ್ತಿರಲ್ಲ, ಆಮೇಲೆ ಹುಡುಕ್ಬೇಕಾಗುತ್ತೆ. ಅದರಿಂದ ಕೇಳ್ತಾ ಇದ್ದೀನಿ. ಇಲ್ಲ ಅಂದರೆ ಮೊದಲು ನೋಡಿದವರೆಲ್ಲ ಪದೇ ಪದೇ ಮಾಡಿದ್ದೆ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ನಾನು ಹಾಕಕ್ಕೆ ಹೋಗಲ್ಲ. ಅದರಿಂದ ಕೇಳ್ತಾ ಇದ್ದೀನಿ. ಮಾಡು ಅಂದರೆ ಮಾಡ್ತೀನಿ ವಿಡಿಯೋ, ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ಅದು ರೆಡ್ದು ಆಮೇಲೆ ಬೀಜ ಅದು ನಮಗೆ ಅಡುಗೆಗೆ ಬರಲ್ಲ ಅಂತೇಳಿ ಅದನ್ನು ಅವಾಗ ಮಾಡಿದ್ದೆ. ತುಂಬ ಬಲ್ತೋಗಿರೋದು ಇದು, ತುಂಬ ಚೆನ್ನಾಗಿದೆ ಸೊಪ್ಪು. ಇದರಲ್ಲಿ ಮಾಡಿದ್ರೆ ನೀರಿನಂಶನೂ ಜಾಸ್ತಿ ಬರುತ್ತೆ. ನಾನು ನೋಡಿ ಇವಾಗೆಲ್ಲ ನೋಡ್ಕೊಂಡು ಅರಿಶಿನ ಮೊಳಕೆ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ ಸುತ್ತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡು ಇವಾಗ ಸೊಪ್ಪು ಇನ್ನೊಂದು ಚೂರು ಬಿಟ್ಟಿರೋದು, ಇನ್ನೊಂದು 15 ದಿನವೂ ಬೇಡ, ಒಂದು 10 ದಿನ ಬಿಟ್ಟರೆ ಅದು ಬೆಳೆದ್ಬಿಡುತ್ತೆ. ಮಳೆ ಬೇರೆ ಬರ್ತಾನೆ ಇರುತ್ತಲ್ವ, ಇನ್ನೂ ಬೇಗ ಬೆಳೆಯುತ್ತೆ. ಆದರೆ ಇವಾಗ ಬೀಜ ಹಾಕ್ಕೊಂಬಿಟ್ರೆ ಸೊಪ್ಪಿಂದು ಮಳೆಗೆ ಎಲ್ಲ ಕೆಳಗಡೆ ಮಣ್ಣಿಗೆ ಇದಾಗ್ಬಿಡ್ತವೆ. ಇಷ್ಟೊತ್ತಿಗಾಗಲೇ ಅದು ಒಂದು 10 ದಿನ ಮುಂಚೆ ಮಳೆ ಶುರುವಾಗಿನ ಒಂದು ವಾರ ಮುಂಚೆನೇ ಹಾಕ್ಕೊಂಬಿಟ್ರೆ ನಮಗೆ ಸೊಪ್ಪು ಬರುತ್ತೆ. ಇನ್ನು ಮಳೆ ಜಾಸ್ತಿ ಶುರುವಾದ ಬೀಜ ಜರ್ಮಿನೇಟೇನೂ ಆಗುತ್ತೆ. ಆದರೆ ಮಳೆ ನೀರು ಜಾಸ್ತಿ ಬಂದಾಗ ಚಿಕ್ಕ ಚಿಕ್ಕ ಸಸಿಗಳು ಮಣ್ಣಲ್ಲಿ ಬಿದ್ದು ಅವು ಹಂಗೆ ಮಣ್ಣಲ್ಲೇ ಇದಾಗ್ಬಿಡ್ತವೆ. ಅದರಿಂದ ಸೊಪ್ಪು ಸ್ವಲ್ಪ ಮಳೆಗಾಲ ಕಳೆದ ಮೇಲೆ ಚಳಿಗಾಲದಾಗ ಹಾಕ್ಕೋಬೋದು, ಬೇಸಿಗೆಗಾಲದಲ್ಲೂ ಹಾಕ್ಕೋಬೋದು. ಬೇಸಿಗೆಗಾಲದಾಗ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕು. ಮಳೆಗಾಲದಾಗ ಸ್ವಲ್ಪ ಸೊಪ್ಪು ಟೊಮೊಟೊ ಬೆಳೆಯೋದು ಕಷ್ಟವೇ. ಇಷ್ಟೊತ್ತಿಗಾಗಲೇ ನಾವು ಸೊಪ್ಪಿನ ಬೀಜ ಹಾಕಿದರೆ ಅದನ್ನು ಹಾರ್ವೆಸ್ಟ್ ಮಾಡ್ಕೋಬೋದು. ಇನ್ನು ಮಳೆಗಾಲ ಟೊಮೊಟೊ ಅಂತೂ ಮಳೆಯಲ್ಲಿ ಕೊಳತೆ ಹೋಗುತ್ತೆ, ಕಾಯಿ ಕಾಯಿನೇ ಕೊಳತೆ ಹೋಗಿರುತ್ತೆ. ಅದರಿಂದ ಮಳೆಗಾಲದಲ್ಲಿ ಟೊಮೊಟೊ ಆ ಸೊಪ್ಪು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಮಳೆ ನೀರು ಬಿಡೋದ ಕಡೆ ಇಟ್ಕೊಂಡು ಬೆಳೆಸ್ಕೋಬೋದು. ಇಲ್ಲಿ ನಿಮಗೆ 5 ಪಾಟು ಇಟ್ಟಿದ್ದೀನಲ್ವಾ, 5 ಪಾಟಲ್ಲೂ ನಾನು ಅರಿಶಿನ ಇಟ್ಟಿದ್ದೀನಿ. ಅದರಲ್ಲೇ ಒಂದು 2-3 ಪಾಟಲ್ಲೇ ಜಾಸ್ತಿ ಬಂದಿದೆ, ಇನ್ನು ಮಿಕ್ಕಿದ್ರಲ್ಲಿ ಸ್ವಲ್ಪ ಸ್ವಲ್ಪ ಬಂದಿದೆ. ನಾನು ಅದಕ್ಕೆ ಕೋಕೋ ಪೀಟು ಮರಳು ಏನೂ ಬೆರೆಸ್ದೆ ಸುಮ್ಮನೆ ಕೈಯಲ್ಲಿ ಅವತ್ತು ಬೀಜ ಮಾಡಿದ ದಿನ ಒಂದು ಚಿಟಿಗೆ ಅಷ್ಟು ತೊಗೊಂಡು ಎಲ್ಲ ಕಡೆ ಉದುರಿಸಿದ್ದೆ ಅಷ್ಟೇ. ಆಮೇಲೆ ಇನ್ನೊಂದು 2 ಕಡೆ ಅಲ್ಲಲ್ಲೆಲ್ಲ ಎಲ್ಲೆಲ್ಲ ಉದುರಿಸಿದ್ದೀನೋ ಅಲ್ಲೆಲ್ಲ ಆಗಿದೆ. ಅಲ್ಲೆಲ್ಲ ದೊಡ್ಡ ದೊಡ್ಡದಾಗಿರೋದು
ನಾನು ಮಾಡ್ತಾಯಿದ್ದೀನಿ. ಅರಶಿನದಲ್ಲಿ ಮಾತ್ರ ಬೇರೆ ಸಮೇತ ತೆಗಿತಾ ಇದ್ದೀನಿ, ಇನ್ನು ಮಿಕ್ಕಿರೋದ್ರಲ್ಲಿ ನಾನು ಅಲ್ಲಿ ಕಟ್ ಮಾಡಿಬಿಟ್ಟು ಸೊಪ್ಪು ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ಇನ್ನೊಂದು ಎರಡು ಮೂರು ಸರಿಗೆ ಅದು ಹಾರ್ವೆಸ್ಟ್ ಬರುತ್ತೆ, ದಪ್ಪ ಆಗಿರೋದು ಕೆಳಗಡೆ ಒಂದು 3 ಇಂಚ್ ಬಿಟ್ಟು ಕಟ್ ಮಾಡಿದರೆ ಬರುತ್ತೆ. ನೋಡಿ, ಇಲ್ಲಿಗೆ ಅರಶಿನದ್ದು ಮೊಳಕೆ ಬರೋದು ಕಾಣಿಸ್ತಾ ಇದೆಯಾ. ಇವಾಗ ನಾವು ಅದನ್ನು ಬಿಟ್ಟರೆ ಅದಕ್ಕೆ ಬೇರೆ ಇಳಿಯೋಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ನಾನು ಅದ್ರ ಸುತ್ತ ಎಲ್ಲ ತೆಗಿತಾ ಇದ್ದೀನಿ. ಮಿಕ್ಕಿದ್ದೆಲ್ಲ ಸುತ್ತ ಇರೋದು ಚಿಕ್ಕ ಚಿಕ್ಕ ಸೊಪ್ಪು ಮಾತ್ರ ಬಿಟ್ಟು ಅರಶಿನ ಗೆಡ್ಡೆಗಳಿರೋ ಕಡೆ ಮಾತ್ರ ಪೂರ್ತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಡು ನೀವು ಯಾವುದಾದ್ರು ರೀಪಾಟ್ ಮಾಡಿದ್ರಲ್ಲಿ ಸೊಪ್ಪು ಹಾಕ್ಕೊಂಬಿಟ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಸೊಪ್ಪಿಂದು ನಾನು ಒಂದೇ ಗಿಡ ಅವತ್ತು ಹೇಳಿದ್ದೆ, ಸೊಪ್ಪಿನ ಬೀಜ ರೆಡ್ ಹಾಕಿದಾಗ ಎಲ್ಲೋ ಮಿಕ್ಸ್ ಆಗಿ ಸೊಪ್ಪು ಬಂದಿದೆ ಡಬಲ್ ಕಲರು ಅಂತೇಳಿದ್ದೆ ನಾನು, ಅದನ್ನು ಬೀಜ ಮಾಡಿದ್ದೆ ಒಂದೇ ಬಂದು. ಇವಾಗ ಮೊನ್ನೆ ಹೋದಾಗ ನಮ್ಮ ತಂಗಿಗೂ ಕೊಟ್ಟಿದ್ದೀನಿ ಸ್ವಲ್ಪ ಬೀಜನ. ನೋಡಿ, ಇಲ್ಲ ಅರಶಿನದ ಗಿಡ ತೋರಿಸು ಅಂತ ಕೇಳಿದರು, ಅದಕ್ಕೆ ಅದನ್ನು ತೋರಿಸ್ದಂಗಾಯಿತು, ನಾವು ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ದಂಗಾಯಿತು ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ 4 ಬಂದಿದೆ, ಎಲ್ಲ ಪಾಟಲ್ಲೂ ನಾನು 5 ಅರಶಿನದ್ದು ರೆಂಬೆ ಇಟ್ಟಿದ್ದೆ, ಅರಶಿನದ್ದು ಗೆಡ್ಡೆಗಳಿಟ್ಟಿದ್ದೆ, ಆದರೆ ಒಂದು ಕಡೆ 5 ಬಂದು ಎಲ್ಲ ಕಡೆ ಚಿಗುರು ಹೊಡಿತಾ ಇದೆ, ಒಂದೊಂದು ಲೇಟಾಗಿ ಬಂದಿದೆ, ಒಂದೊಂದು ಫಾಸ್ಟಾಗಿ ಬೆಳೆದಿದೆ ಅಷ್ಟೇ. ಇದು ಸೊಪ್ಪಿರೋದ್ರಿಂದ ಇನ್ನೂ ಫಾಸ್ಟಾಗಿ ಬೆಳೆಯೋಕ್ಕೆ ಇದಾಗಲ್ಲ, ಇವಾಗ ನಾವು ತೆಗೆದ್ರೆ ಸರಿ ಹೋಗುತ್ತೆ. ಇದರಲ್ಲಿ ನೋಡಿ ಒಂದೇ ಒಂದು ಚೆನ್ನಾಗಿ ಕಾಣ್ತಾ ಇದೆ. ನಾವು ಹತ್ತಿರದಿಂದ ನೋಡಿದಾಗ ಅಲ್ಲಲ್ಲೇ ಗೆಡ್ಡೆ ಮೊಳಕೆ ಹೊಡಿತಾ ಇದೆ, 5 ಎಷ್ಟಿಟ್ಟಿದ್ದೀವೋ ಅಷ್ಟೂ ಮೊಳಕೆ ಹೊಡಿತಾ ಇದೆ. ಈ ಸರಿ ನೋಡ್ಬೇಕು ಯಾವ ಥರ ಬರುತ್ತೆ ಅಂತ. ಇವಾಗ ನೋಡಿ, ನಾನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಅರಶಿನದ ಗೆಡ್ಡೆಗಳು ಕಾಣಿಸ್ತಾ ಇರ್ಬೋದು, ತುದಿಗಳು ಚೂಪಾಗಿ ಕಾಣಿಸ್ತಾ ಇದೀವಲ್ಲ, ಅವೆಲ್ಲ ಅರಶಿನದ ಗೆಡ್ಡೆ. ಅದರಿಂದ ನಾನು ಅದನ್ನು ಪಾಟು ಪೂರ್ತಿ ತೆಗಿತೀನಿ, ತೆಗೆದುಬಿಟ್ಟು ಆಮೇಲೆ ಈ ಸೊಪ್ಪು ಅದು ಇವಾಗ ಕಟ್ ಮಾಡಿ ಕೆಳಗೆ ಹಾಕಿದ್ನಲ್ಲ ಬೀಜ, ಅದು ಮಾಮೂಲಿ ಎಲ್ಲ ಕಡೆ ಮಣ್ಣಲ್ಲಿ ಬರುತ್ತೆ, ಅದು ಅವಾಗವಾಗ ಬೆಳೀತಾ ಇರುತ್ತೆ ಬೀಜ ಉದ್ರಿ, ಅದನ್ನು ನೋಡ್ಕೊಂಡು ಬೀಜ ಬರೋಕ್ಕಿಂತ ಮುಂಚೆನೇ ನಾವು ತೆಗೆದು ಅದನ್ನು ಉಪಯೋಗಿಸ್ಕೋಬೋದು. ನೋಡಿ, ಈ ಪಾಟಲ್ಲಿ ನಾನು ಚಿಕ್ಕ ಚಿಕ್ಕದಾಗಿದೆ ಮೊಳಕೆ, ಇನ್ನು ಬೆಳೆಯೋಕ್ಕೆ ಇದಾಗಲ್ಲ ಅಂತ ಪೂರ್ತಿ ತೆಗೆದುಬಿಟ್ಟೆ ಸೊಪ್ಪು, ಅದ್ರಾಗೆ ಜಾಸ್ತಿನೂ ಇರಲಿಲ್ಲ ಅದ್ರಾಗೆ. ಆಮೇಲೆ ಸ್ವಲ್ಪ ಗ್ರೋ ಬ್ಯಾಗ್ಗಳಾಗೂ ಹಾಕ್ಕೊಂಡಿದ್ದೆ, ಕೆಳಗಡೆ ನಾನು ಹೀರೆಕಾಯಿ ಬೀಜ ತುಪ್ಪಿ ಹೀರೆಕಾಯಿ ಬೀಜ ಎಲ್ಲ ಇಟ್ಟಿದ್ದೀನಿ, ಇವಾಗ ಅವು ಆಗಲೇ ಬೆಳೀತಾ ಇದ್ದಾವೆ. ಇವು ಬಳ್ಳಿ ಥರ ಬರೋಷ್ಟೊತ್ತಿಗೆ ಇದನ್ನು ನಾನು ತೆಗಿಬೇಕು, ತೆಗೆದುಬಿಟ್ಟು ಆ ಬಳ್ಳಿಗಳಿಗೆ ಸ್ವಲ್ಪ ಸಪೋರ್ಟ್ ಕೊಟ್ಟು ಮೇಲೆ ದಾರ ಕಟ್ಟಿದರೆ ಅವು ಮೇಲೆ ಹಬ್ಕೊಂಡೋಗುತ್ತೆ. ನೋಡಿ, ಎಷ್ಟೊಂದು ಗ್ರೋ ಬ್ಯಾಗಲ್ಲಿ ಇಷ್ಟು, ಆ ಕಡೆ ಲಾಸ್ಟ್ ಇರೋದು ಗ್ರೋ ಬ್ಯಾಗಲ್ಲಿ ಬರೀ ಸೊಪ್ಪೇ ಹಾಕ್ಕೊಂಡಿರೋದು ನಾನು. ಅದನ್ನು ನಾನು ತುದಿ 1-3 ಇಂಚ್ ಬಿಟ್ಟು ಕಟ್ ಮಾಡ್ತೀನಿ, ನೆಕ್ಸ್ಟ್ ಅಲ್ಲಿ ಪಂಗ್ಳು ಹೊಡೆದ್ಬಿಟ್ಟು ಇನ್ನೊಂದು ಸರಿ ಸೊಪ್ಪು ಹಾರ್ವೆಸ್ಟ್ ಬರುತ್ತೆ ನಮಗೆ. ಒಂದು 2-3 ಸರಿ ಆ ಥರ ಮಾಡ್ಕೋಬೋದು, ಬೀಜ ಬರೋಕ್ಕಿಂತ ಮುಂಚೆನೇ ನಾವು ಸೊಪ್ಪು ಕಟ್ ಮಾಡ್ತಾ ಇದ್ದರೆ ಮತ್ತೆ ಚಿಗುರು ಬರುತ್ತೆ ಅಲ್ಲಿಂದ. ನೋಡಿ, ನಾನು ಬಳ್ಳಿ ಯಾವ್ಯಾವ ದೊಡ್ಡದಾಗಿದ್ದೇವೋ ಅವ್ರನ್ನೆಲ್ಲ ಎತ್ತಿ ಆ ಸೊಪ್ಪು ಹಾರ್ವೆಸ್ಟ್ ಮಾಡೋವರೆಗೂ ಗೊತ್ತಾಗಲ್ಲ ನಮಗೆ. ನಾನು ಕೂತ್ಕೊಂಡು ನೋಡಿದೆ, ಆ ಬಳ್ಳಿ ಉದ್ದುದ್ದ ಬಂದು ಅಲ್ಲೇ ಸುತ್ತಕೊಂಡಿತ್ತಲ್ವ, ಅದನ್ನೆಲ್ಲ ತೆಗೆದು ಕೋಲಿಟ್ಟು ಕಟ್ತಾ ಇದ್ದೀನಿ ಇವಾಗ. ಕಟ್ಬಿಟ್ಟು ಆ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಹೊಸಬರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ನೋಡಿದವರು ಒಂದು ಲೈಕ್ ಕೊಡಿ, ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ. ಆಮೇಲೆ ನೀವು ಕಮೆಂಟಲ್ಲಿ ನಾವು ವಿಡಿಯೋಗಳು ಹೆಂಗಿದೆ ಅಂತ ಹೇಳಿದರೆ ನಮಗೂ ಇನ್ನೂ ವಿಡಿಯೋಗಳು ನಾವು ಚೆನ್ನಾಗಿದ್ದಾವೆ ಅನ್ನೋದು ಗೊತ್ತಾಗಿ ನಾವು ನೆಕ್ಸ್ಟು ವಿಡಿಯೋಗಳು ಮಾಡೋಕ್ಕೆ ಉತ್ಸಾಹ ಇರುತ್ತೆ. ಅದರಿಂದ ಕೇಳ್ತಾ ಇದ್ದೀನಿ. ಇವಾಗ ಮಳೆಗಾಲದಲ್ಲಿ ಜಾಸ್ತಿ ಕೆಲಸ ಇರಲ್ಲ, ದಿನ ನೋಡ್ಕೋಬೇಕು ಎಲ್ಲಿ ಹುಳ ಬಂದಿರುತ್ತೆ. ಆಮೇಲೆ ಕೆಳಗಡೆ ಬುಷ್ಯ ಬಂದಿರೋ ಎಲೆಗಳೆಲ್ಲ ತೆಗೆದು ಗಾಳಿ ಅಡಂಗೆ ಅದೆಲ್ಲ ಮಾಡಬೇಕು. ಇದರಲ್ಲಿ ನೋಡಿ, ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಿದ್ಮೇಲೆ ಆ ಬಳ್ಳಿ ಕಾಣಿಸ್ತು. ಇವಾಗ ನಾನು ಅಲ್ಲಿ ಕಟ್ತಾ ಇದ್ದೀನಿ, ಕಟ್ಬಿಟ್ಟು ಅಲ್ಲೂ ಕೋಲಿಟ್ಟಿದ್ದೀನಿ. ಮೇಲೆ ಅಲ್ಲಿ ಮೇಲೆ ತಂತಿ ಇಟ್ಟಿದ್ವಿ, ಆ ತಂತಿಗೆ ಹಬ್ಕೊಂಡು ಹೋಗುತ್ತೆ. ಹೀರೆಕಾಯಿ ತುಪ್ಪ ಹೀರೆಕಾಯಿ ಇದೆ, ಹಾಗಲಕಾಯಿ ಸೋರೆಕಾಯಿನೂ ಇಟ್ಟಿದ್ದೆ, ಅವು ಇನ್ನೂ ಮೊಳಕೆನೂ ಬಂದಿಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ. ನೋಡ್ಬೇಕು ನೆಕ್ಸ್ಟ್ ಯಾವಾಗ ಇನ್ನೊಂದು ಸರಿ ಇಟ್ಕೋಬೇಕು. ಒಂದೊಂದು ಸರಿ ಹಳೆ ಬೀಜ ಆಗಿದ್ರೂ ಮೊಳಕೆ ಬರಲ್ಲ, ತುಂಬ ಹಳೆ ಬೀಜ ಆಗಿದ್ರು. ಸೋರೆಕಾಯಿ ಬೀಜ ಹಳೆವಿತ್ತು ನನ್ನ ಹತ್ರ, ಅವನ್ನೇ ಇಟ್ಟಿದ್ದೆ. ಇವಾಗ ಹೊಸ್ದಾಗಿ ತಗೊಬಂದು ಒಂದು ಪ್ಯಾಕೆಟ್ ತಂದು ಇಡಬೇಕು, ನೋಡಬೇಕು ನೆಕ್ಸ್ಟ್. ಅಂದರೆ ಅದು ಸೋರೆಕಾಯಿ ಆಮೇಲೆ ಹಾಗಲಕಾಯಿ ಮಾತ್ರ 1-20 ದಿನ ಬೇಕು. ನೋಡಿ, ಈ ಥರ ಎಲೆ ಮಚ್ಚೆ ಮಚ್ಚೆ ಆಗಿರೋದು ಮಾತ್ರ ಇದ್ದರೆ ತೆಗೆದುಬಿಡಿ ನೀವು ಬಳ್ಳಿಗಳಾಗೆ, ಬೇಗ ಸ್ಪ್ರೆಡ್ ಆಗುತ್ತೆ ಅದು. ಆಮೇಲೆ ಇಲ್ಲಿ ಧರ್ಮಕೋಲ್ ಬಾಕ್ಸ್ ಒಂದೇ ಒಂದು ಹೊಸ್ದಾಗಿ ಮಾಡಿದ್ದವಾಗ, ಅದು ಇನ್ನೂ ಅಲ್ಲಿ ಹಂಗೆ ಇಟ್ಟಿದ್ದೀನಿ, ಇದನ್ನು ತೆಗೆದಿಲ್ಲ. ಅದರಲ್ಲೂ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಸೊಪ್ಪಿದೆ, ಆಮೇಲೆ ಬದನೆ ಗಿಡ ಇದೆ ಅಲ್ಲಿ, ಅದರಿಂದ ನಾನು ಅಲ್ಲಿ ಪೂರ್ತಿ ಬೇರೆ ಸಮೇತ ತೆಗೆದಿಲ್ಲ, ಇನ್ನೊಂದೆರಡು ಸರಿ ಬರುತ್ತೆ ಅಂತ. ಇದು ಬರೇ ಸೊಪ್ಪು ಹಾಕ್ಕೊಂಡು ಒಂದೇ ಒಂದು ನಾನು ಬೆಂಡೆ ಬೀಜ ಇಟ್ಟಿದ್ದೀನಿ, ಆ ಬೆಂಡೆ ಗಿಡನೂ ಬೆಳೀತಾ ಇದೆ. ಇವಾಗ ಸೊಪ್ಪೊಂದೇ ಹಾರ್ವೆಸ್ಟ್ ಮಾಡ್ತೀನಿ. ನೋಡಿ, ಇದು ಡಬಲ್ ಮಧ್ಯದಲ್ಲಿ ಮೆರೂನ್ ಇದೆ, ಸುತ್ತ ಗ್ರೀನ್ ಇದೆ.
ಇದ್ರ ಬೀಜ ಮಾಡ್ತೀನಿ ಅಂತ ನಾನು ಫಸ್ಟ್ ಒಂದು ಸರಿ ಹೇಳಿದ್ದು ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಮಾಡಿದೆ ನಾನು, ಒಂದೇ ಗಿಡದ ಬೀಜ ತುಂಬ ಚೆನ್ನಾಗಿ ಬಂದಿತ್ತು. ದಾಸವಾಳದಲ್ಲಿತ್ತು ಆ ಗಿಡ. ಆ ದಾಸವಾಳ ಮತ್ತು ಬೀಜ ಆಗೋ ತನಕ ಕಾದ್ಬಿಟ್ಟು ಆಮೇಲೆ ಬೇರೆ ಸಮೇತ ತೆಗೆದಿದ್ದಾಯಿತು. ಅದನ್ನು ತುಂಬ ದೊಡ್ಡದಾಗಿ ಬೆಳೆದಿತ್ತು, ಹೆಬ್ಬೆಟ್ಟು ಗಾತ್ರ ಸ್ಟೆಮ್ ಇತ್ತು ಅದು. ಅಷ್ಟು ಬೀಜ ಆಗೋಷ್ಟೊತ್ತಿಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬಿಟ್ರಗಿಡನ ಅಂದರೆ ಹತ್ತತ್ರ ಇದ್ದಾಗ ಸ್ವಲ್ಪ ಸೈಜ್ ಕಮ್ಮಿ ಇರುತ್ತೆ, ಸೊಪ್ಪಿಂದು ಎಳೆಯದಿರುತ್ತೆ. ಅವಾಗ ಸ್ವಲ್ಪ ದೂರ ದೂರ ಹಾಕಿದ್ರೆ ಒಂದು ಹತ್ತು ಗಿಡ ಇದ್ದರೆ ಸಾಕು, ಮನೆಗೆ ಬೇಕಾಗೋಷ್ಟು ಸೊಪ್ಪಾಗುತ್ತೆ. ಒಂದು 5 ಜನಕ್ಕೆ ಆಗೋಷ್ಟು. ನಾನು ಈ ಸೊಪ್ಪು ಲಾಸ್ಟಲ್ಲಿ ತೋರಿಸ್ತೀನಿ. ಅದು ನಮಗೆ ಒಂದು ಸರಿ ಮನಸಾರ ತಿನ್ನೋಷ್ಟು ಆಯಿತು, ಅರ್ಧ ಮಾಡಿದ್ದಕ್ಕೆ ಇನ್ನು ಅರ್ಧ ಐತೆ. ಈ ಥರ ಸೊಪ್ಪು, ನೀವು ಮೆಂತ್ಯ ಸೊಪ್ಪು ಆದರೆ ಸರಿ ಒಂದು 15 ದಿನಕ್ಕೇ ನಮಗೆ ಹಾರ್ವೆಸ್ಟು ಬರುತ್ತೆ. ಮೆಂತ್ಯ ಸೊಪ್ಪು, ಪಾಲಕ್ಕು, ಪಾಲಕ್ಕು 2-3 ಸರಿ ಹಾರ್ವೆಸ್ಟ್ ಮಾಡ್ಕೋಬೋದು. ದಂಟಿನ ಸೊಪ್ಪನ್ನು ಮಧ್ಯ ಕಟ್ ಮಾಡ್ಕೊಂಡ್ರೆ ಅದನ್ನು ಒಂದು 2-3 ಸರಿ ಹಾರ್ವೆಸ್ಟ್ ಮಾಡ್ಕೋಬೋದು. ಬೀಜ ಬರೋ ತನಕ ನಾವು ಬೀಜ ಬರೋಕ್ಕೆ ಬಿಡದೇ ಅವಾಗವಾಗ ಕಟ್ ಮಾಡಿ ಸೊಪ್ಪು ಹಾರ್ವೆಸ್ಟ್ ಮಾಡ್ತಾಯಿದ್ರೆ ಒಂದು 2-3 ಸರಿ ಬರುತ್ತೆ. ಆಮೇಲೆ ತೆಗೆದುಬಿಟ್ಟು ನಾವು ಬೇರೆ ಪಾಟ್ಗಳಾಗೆ ರಿಪಾಟ್ ಮಾಡಿರೋದ್ರಾಗ ಹಾಕಬೇಕು, ಅಥವಾ ಸಪ್ರೇಟ್ ಸೊಪ್ಪಿಗೆ ಅಂತಲೇ ಒಂದು 3 ಪಾಟ್ ಇಟ್ಕೊಂಬಿಟ್ಟು ಇವತ್ತು ಒಂದು ಪಾಟಲ್ಲಿ ಸೊಪ್ಪಿನ ಬೀಜ ಹಾಕಿದ್ದೀರಿ, ದಂಟಿನ ಸೊಪ್ಪು ಹಾಕಿದರೆ ಇನ್ನೊಂದರಲ್ಲಿ ಮೆಂತ್ಯ, ಇನ್ನೊಂದರಲ್ಲಿ ಪಾಲಕ್, ಈ ಥರ ಹಾಕಬೋದು. ನೆಕ್ಸ್ಟ್ ಹಾಕೋವಾಗ ಬದಲಾಯಿಸಿ ಹಾಕಬೇಕು. ಸೊಪ್ಪಿಂದು ದಂಟಿನ ಸೊಪ್ಪು ಇರೋದ್ರಾಗ ಪಾಲಕ್ಕು ಮೆಂತ್ಯ ಹಾಕಬೇಕು, ಮೆಂತ್ಯ ಇರೋದ್ರಾಗೆ ಇದು ದಂಟಿನ ಸೊಪ್ಪು, ಈ ಥರ ಹಾಕಬೋದು. ನೋಡಿ, ಇದು ನಾನು ಕೈ ಇಟ್ಟು ನೋಡಿಸಿ ಇನ್ನೊಂದು ಸರಿ ಹುಡುಕಿದಾಗ ಬಂದಿದ್ದು ಸೊಪ್ಪಿದು. ಮೊದಲೊಂದು ಸರಿ ತೋರಿಸ್ತೀನಿ ಎಷ್ಟಿದೆ ಅಂತ. ದೊಡ್ಡದೊಂದು ಬೋಸಿ ತಂದು ಇಟ್ಟಿದ್ದೀವಿ, ಅದ್ರದ್ದು ತುಂಬ ಇದೆ ನೋಡಿ, ಇದ್ರದ್ದು ತುಂಬ ಇದೆ, ಹಿಡಿಲಾರ್ದಷ್ಟು. ನೋಡಿ, ಅದ್ರಾಗಿಟ್ಟು ನೋಡಿಸ್ತಾ ಇದ್ದೀನಿ ನಿಮಗೆ. ಹಿಡಿಯೋಕ್ಕೆ ಆಗ್ತಿಲ್ಲ, ಅಷ್ಟೊಂದಿತ್ತು ಸೊಪ್ಪು. ತುಂಬ ಎಳೆಯದಾಗಿ ಫ್ರೆಶ್ ಆಗಿತ್ತು ನೋಡೋಕ್ಕೆ. ಪಲ್ಯನೂ ತುಂಬ ಚೆನ್ನಾಗಾಗಿತ್ತು. ನಾನು ಈರುಳ್ಳಿ ಹಾಕಲಿಲ್ಲ ಇದಕ್ಕೆ, ಯಾಕೆಂದರೆ ಸೊಪ್ಪೇ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಸೊಪ್ಪು ಮಾಡಿದೆ. ಆಮೇಲೆ ಎಲ್ಲ ಆದಮೇಲೆ ನಾನು ಕೆಳಗೆ ಕಳಿಸಿದ ಮೇಲೆ ಮತ್ತೆ ಅಲ್ಲಿ ಇಲ್ಲಿ ಹೋದರೆ ಅಲ್ಲೊಂಚೂರು ಸಿಕ್ತು, ಇನ್ನೂ ಒಂದು ಹಿಡಿಯಷ್ಟು. ಸುಮಾರು ಇದು 2 ಕಟ್ ಆಗೋಷ್ಟು ಸೊಪ್ಪು, ಒಟ್ಟು ಒಂದು 15 ಕಟ್ ಆಗೋಷ್ಟು ಸೊಪ್ಪು ಬಂದಿದೆ ನಾವು. ಅದು ಅಲ್ಲದೆ ಇನ್ನೂ ಬೀಜನೂ ಇದೆ. ಇಷ್ಟು ಒಂದು ಗಿಡದಿಂದ ಇಷ್ಟೊಂದು ಸೊಪ್ಪು ಬೆಳೆದು ನಾವು ಇನ್ನೂ ಬೀಜ ಇನ್ನೂ ಒಂದು 4-5 ಸರಿಗೆ ಹಾಕೋಷ್ಟು ಬೀಜ ಇದ್ದಾವೆ. ಈ ಥರ ನಮಗೆ ಪ್ರಕೃತಿ ಒಂದಕ್ಕೆ 10 ಯಾವುದರಲ್ಲೂ ಕೊಡಲ್ಲ, ಆ ಥರ ಕೊಡುತ್ತೆ. ನೋಡಿ, ಇದು ನಾನು ಸೊಪ್ಪುಗೆ ಸೊಪ್ಪಲ್ಲಿ ಕಾಣಿಸ್ಲಿಲ್ಲ, ಅದು ಸ್ವಲ್ಪ ಬೇರ್ ಮೇಲಕ್ಕೆ ಬಂದುಬಿಡ್ತು ಕಿತ್ತವಾಗ. ಇವಾಗ ಹಂಗೆ ಅದನ್ನು ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಆದರೆ ಸರಿ, ಇಲ್ಲ ಅಂದರೆ ತೆಗೆದಾಕ್ಬೇಕು. ಯಾಕೆಂದರೆ ಇನ್ನೂ ಇವಾಗ ಮೊಳಕೆ ಹೊಡಿತಾ ಇತ್ತು, ಸೊಪ್ಪು ತುಂಬ ಜಾಸ್ತಿ ಬಂದುಬಿಟ್ಟಿತ್ತಲ್ಲ, ನನಗೆ ಕಾಣಿಸ್ಲೇ ಇಲ್ಲ ಅದು. ಆ ಸೊಪ್ಪಿನ ಜೊತೆಗೆ ಅದನ್ನು ಸ್ವಲ್ಪ ಎಳೆದಂಗೆ ಮಾಡಿದ್ದೀನಿ. ಅವಾಗ ಎಲೆ ನೋಡಿಬಿಟ್ಟು ನಾನು ಬಿಟ್ಟೆ, ಆದ್ರೂ ನೋಡಬೇಕು. ಇವಾಗ ಕೆಳಗಡೆ ಮೊಳಕೆ ಹೊಡೆದಿರೋದು ಫಸ್ಟ್ ಸ್ಟಾರ್ಟಿಂಗ್ ಎಲೆ ಇದೆಯಲ್ಲ, ಅದು ಮಣ್ಣಿಗೆ ತಗಲ್ತಾ ಇತ್ತು, ಅದನ್ನು ತೆಗೆದಿದ್ದೀನಿ, ನೋಡ್ತೀನಿ. ಸೇವ್ ಆದರೆ ಸರಿ, ಇಲ್ಲಾಂದರೆ ಮತ್ತೆ ಬೀಜ ಇಟ್ಕೋಬೇಕು. ಅದು ಹೀರೆಕಾಯಿ ಬೀಜದ್ದು, ಹೀರೆಕಾಯಿ ಬೀಜ, ತುಪ್ಪರಿ ಹೀರೆಕಾಯಿ ಅಲ್ಲ, ಹೀರೆಕಾಯಿ ಬೀಜ. ನೋಡಿ, ಈ ಥರ ಜಾಸ್ತಿ ಸೊಪ್ಪಿನ ಬೀಜ ಹಾಕ್ಕೊಂಡ್ರು ಈ ಥರ ಮಧ್ಯ ಇಟ್ಕೊಂಡು ನಾವು ಇದು ಬೆಳೆಯೋಷ್ಟೊತ್ತಿಗೆ ಆ ಸೊಪ್ಪು ನಮಗೆ ಹಾರ್ವೆಸ್ಟು ಬರುತ್ತೆ. ವಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮಗೆ ಶೇರ್ ಮಾಡಿದ್ದೀನಿ. ಅರಶಿನ ಗಿಡ ನೋಡಿಸಿ ಅಂತ ಹೇಳಿದ್ರಲ್ಲ, ಅದು ನೋಡಿಸ್ದಂಗೆ ಆಯಿತು. ಇನ್ನು ಅರಶಿನ ಗಿಡ ಬೆಳೆದಂಗೆಲ್ಲ ಅದರ ಅಪ್ಡೇಟು ನಿಮಗೆ ಕೊಡ್ತಾ ಹೋಗ್ತೀನಿ. ಇವಾಗ ಅರಶಿನ ನಾಟಿ ಮಾಡ್ಕೊಂಡಿರ್ಬೋದು ಎಲ್ಲರೂ, ಯಾಕೆಂದರೆ ಇಷ್ಟೊತ್ತಿ ನಾಟಿ ಮಾಡ್ಕೊಂಬಿಟ್ರೆ ನಮಗೆ ನವಂಬರು ಡಿಸೆಂಬರು ಬರುತ್ತೆ. ಲೇಟಾಗಿ ಮಾಡ್ಕೊಂಡ್ರೆ ಜನವರಿಗೆ ನಾವು ಹಾರ್ವೆಸ್ಟು ಬರುತ್ತೆ. ಅದರಿಂದ ಬೇಗ ಮಾಡ್ಕೊಂಡವ್ರಿಗೆ ಬೇಗ ಒಂದು ತಿಂಗಳು ಬೇಗ ಬರುತ್ತೆ, ಲೇಟಾಗಿ ಮಾಡ್ಕೊಂಡವ್ರಿಗೆ ಒಂದು ತಿಂಗಳು ಲೇಟ್ ಆಗುತ್ತೆ ಅಷ್ಟೇ. ಇದರಲ್ಲಿ ಒಂದು ಟೊಮೊಟೊ ಗಿಡ ತುಂಬ ಚೆನ್ನಾಗಿ ಬಂದಿದೆ, ಅದೇ ಬಂದಿದೆ. ಅದನ್ನೊಂದು ಬಿಟ್ಬಿಟ್ಟು ಇನ್ನೆಲ್ಲ ಸೊಪ್ಪೆಲ್ಲ ತೆಗೆದಿದ್ದೀನಿ. ಬಳ್ಳಿನ ನಾನು ನೀಟಾಗಿ ಒಂದು ಕೋಲಿಗೆ ಹಬ್ಬಿಸಿ ಇದನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಎಲೆನೂ ಅಷ್ಟೇ, ನಾವು ಬಳ್ಳಿ ಕಟ್ಟಬೇಕಾರೆ ಎಲೆ ಬೋರ್ಲು ಬಿಡಬಾರ್ದು. ಹಿಂಗೆಷ್ಟ ನಾವು ಕಟ್ಟೋವಾಗ ಒಂದೊಂದು ಎಲೆ ಬೋರ್ಲು ಬೀಳುತ್ತೆ, ಹಂಗೆ ಬೋರ್ಲು ಬಿದ್ದರೂ ಗಿಡ ಒಣಗುತ್ತೆ. ಅದರಿಂದ ಮತ್ತೆ ನೀವು ಕಟ್ಟಾದಮೇಲೆ ಆ ಥರ ಬೋರ್ಲು ಬಿದ್ದಿರೋ ಎಲೆನ ಮತ್ತೆ ಸರಿ ಮಾಡಿ ಇಡಬೇಕು. ನೋಡಿ, ಇವೆಲ್ಲ ಕಟ್ಟಿದೆ ನಾನು. ಇವಾಗ ತುಪ್ಪರಿ ಹೀರೆಕಾಯಿ ಜಾಸ್ತಿ ಇದ್ದಾವೆ, ಹೀರೆಕಾಯಿ ಕಮ್ಮಿ ಬಂದಿದ್ದಾವೆ. ಅದಲ್ಲದೆ ಈ ಕರಿ ಟಬ್ಬಲ್ಲಿ ನಾನು ಸುತ್ತ ಪಾಲಕ್ ಇಟ್ಟಿದ್ದೆ, ಅದೊಂದು ಚೂರಿದೆ, ಅದನ್ನೊಂದು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊತೀನಿ. ಈ ಥರ ಪಾಲಕ್ಕು ಅಲ್ಲಿಂದ ಕಟ್ ಮಾಡಿದ್ರೆ ಮತ್ತೆ ಒಂದು 2-3 ಸರಿ ನಮಗೆ ಹಾರ್ವೆಸ್ಟಿಗೆ ಬರುತ್ತೆ. ಪಾಲಕ್ಕಾದರೆ ಒಂದೊಂದೇ ಬೀಜ, ಅದನ್ನು ದಪ್ಪ ಇರುತ್ತೆ ಬೀಜ, ಅದು ಒಂದೊಂದೇ ನಾವು ಎಷ್ಟು ಡಿಸ್ಟೆನ್ಸಿ ಬೇಕೋ ಇಟ್ಕೋಬೋದು. ಅಥವಾ ಒಂದೊಂದು ಪಾಟಲ್ಲಿ ಒಂದೊಂದು ಸೈಡಲ್ಲಿ ಎಲ್ಲ ಪಾಟಲ್ಲಿ ಅಂದರೆ ಮಣ್ಣು ಲೂಸ್ ಆಗಿರಬೇಕು. ಅಂಥದ್ರಲ್ಲಿ ನೀವು ಒಂದೊಂದೇ ಇಟ್ಕೊಂಡ್ರು ಒಂದೊಂದೇ ಗಿಡ ಇಟ್ಕೊಂಡ್ರು ಬೆಳೆಸ್ಕೋಬೋದು.
ಈ ಥರ ನೀವು ಸೊಪ್ಪು ಬೆಳೆಸಿ ತುಂಬ ಒಳ್ಳೆಯದು. ಮನೆಯಲ್ಲಿ ಆರ್ಗಾನಿಕ್ಕಾಗಿ ಬೇರೆ ಕಡೆ ಎಲ್ಲೆಲ್ಲಿ ಏನೇನು ನೀರು ಹಾಕಿ ಬೆಳೆಸ್ತಾರೋ ಹೊರಗಡೆ ಸೊಪ್ಪು ತಂದು ತಿನ್ನೋಕ್ಕೆ ಭಯ ಆಗುತ್ತೆ ಆ ಥರ. ಇದು ನಾವು ಏನು ಕೆಮಿಕಲ್ ಏನು ಉಪಯೋಗಿಸ್ದೆ ಬರೀ ಮನೆಯಲ್ಲಿ ಬೆಳೆದಿರೋ ಕಿಚನ್ ವೇಸ್ಟು ಆಮೇಲೆ ಲಿಕ್ವಿಡ್ ಮಾಡಿರೋದು ಅದು ಹಾಕ್ಬಿಟ್ಟು ಬೆಳೆಯೋ ಸೊಪ್ಪು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಬೇಯೋದು ಬೇಗ ಬೇಯುತ್ತೆ, ರುಚಿನೂ ಚೆನ್ನಾಗಿರುತ್ತಲ್ವ. ಅದರಿಂದ ನೀವು ಆದಷ್ಟು ಎರಡೇ ಪಾಟ್ ಇಟ್ಕೊಂಡ್ರೂ ವಾರದಲ್ಲಿ ಒಂದು ಸರಿ ಅಲ್ಲ ತಿಂಗಳಿಗೆ ಒಂದು ಸರಿ ಆದ್ರೂ ಬೆಳೆಸ್ದು ತಿನ್ನೋ ಅಭ್ಯಾಸ ಮಾಡ್ಕೊಂಡ್ರೆ ನಿಮಗೆ ಅದರ ರುಚಿ ಗೊತ್ತಾಗುತ್ತೆ. ಫಸ್ಟ್ ಮಾಡೋರು ಸ್ವಲ್ಪ ಸ್ವಲ್ಪ ಒಂದೋ ಎರಡೋ ಪಾಟು ಇಟ್ಕೊಂಡು ಬೆಳೆಸಿ ಆಮೇಲೆ ಗಿಡ ಬೆಳೆಸೋಕ್ಕೆ ನಿಮಗೆ ಇಂಟ್ರೆಸ್ಟ್ ಬಂದಂಗೆಲ್ಲ ಪಾಟು ಹೆಚ್ಚಿಸ್ಕೊಂಡು ಹೋಗಿ. ಮತ್ತು ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಇದು ಒಂದೇ ಸರಿ ಎಲ್ಲ ಪಾಟ್ಗಳು ತಂದುಬಿಟ್ಟು ಅದನ್ನು ಮಾಡೋಕ್ಕಾಗದೆ ಮನೆಯವ್ರ ಕೈಯಲ್ಲಿ ಬೈಸ್ಕೊಳ್ಳೋದು ಅದೆಲ್ಲ ಮಾಡಬೇಡಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಎರಡು ಮೂರು ಮಾಡ್ಕೊಳ್ಳಿ, ಅದು ನೀವು ಬೆಳೆಸ್ತಾ ಬೆಳೆಸ್ತಾ ನಾವು ನೋಡ್ಕೊಳ್ತೀವಿ ಅನ್ನೋ ಧೈರ್ಯ ಬಂದಾಗ ನೀವು ಒಂದೊಂದೇ ಪಾಟ್ ಹೆಚ್ಚಿಸ್ಕೊಳ್ಳಿ. ನಾನು ಅದೇ ಥರ ಮಾಡ್ಕೊಂಡಿದ್ದೆ, ಏಕ್ದಮ್ ಎಲ್ಲ ಪಾಟು ತರಲಿಲ್ಲ, ಫಸ್ಟು ಒಂದು 10 ಪಾಟೇ ಇಟ್ಕೊಂಡಿದ್ದು, ಮೊದಲು ಒಂದು 5 ಆಮೇಲೆ ಒಂದು 5 ಇದೇ ಥರ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಇವತ್ತು ಅಷ್ಟು ಪಾಟ ಆಗಿರೋದು. ಅಷ್ಟು ಪಾಟನ್ನು ನಾನು ಮೈಂಟೈನ್ ಮಾಡ್ತೀನಿ, ಒಂದು ಕಡೆಯಿಂದ ಯಾವ ಪಾಟಲ್ಲೂ ಗಲೀಜಿರೋಕ್ಕೆ ಬಿಡಲ್ಲ ನಾನು, ಆಮೇಲೆ ಎಲ್ಲೂ ಹುಳ ಬರೋಕ್ಕೆ ಬಿಡಲ್ಲ, ನೋಡ್ತಾ ಇರ್ತೀನಿ. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ.